ತುಮಕೂರಿನ ಜಿಲ್ಲಾಧಿಕಾರಿಗಳ ಈ ಒಂದು ಕಾರ್ಯಕ್ಕೆ ಎಲ್ಲೆಲ್ಲೂ ಶ್ಲಾಘನೆ ವ್ಯಕ್ತವಾಗ್ತಾ ಇರುವಂತದ್ದು ರೈತರ ಪರ ಆಲೋಚನೆ ಮಾಡುವ ವೈಎಸ್ ಪಾಟೀಲ್ ರವರಿಗೆ ಜಿಲ್ಲೆಯ ಜನ ಅಭಿನಂದನೆ ತಿಳಿಸ್ತಾ ಇದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ತೆಂಗು ಬಿಟ್ರೆ ಅತಿ ಹೆಚ್ಚು ಬೆಳೆಯುವಂತ ಬೆಳೆ ರಾಗಿ ರೈತರ ಹತ್ತಿರ ರಾಗಿ ಕಟಾವಿಗೆ ಬೇಕಾಬಿಟ್ಟಿ ಹಣ ಪಡೆಯುತ್ತಿದ್ದ ಯಂತ್ರದ ಮಾಲೀಕರು ಅಂದ್ರೆ 3300 ರೂಪಾಯಿ ವರೆಗೂ ಹಣ ಪಡೆಯತಾ ಇದ್ದರು ಖಾಸಗಿ ಕಟಾವು ಯಂತ್ರದವರು ಈಗ 2700 ರೂಪಾಯಿ ಮೀರದಂತೆ ನಿಗದಿ ಮಾಡಿದ ಜಿಲ್ಲಾಧಿಕಾರಿಗಳು ಇನ್ನ ನಿಗದಿ ಮಾಡಿರುವಂತ ಹಣ ಪಡೆದ್ರೆ ಮಾಲೀಕರ ವಿರುದ್ಧ ಕೇಸ್ನ ದಾಖಲು ಮಾಡುತ್ತಾರೆ ಸೋಶಿಯಲ್ ಮೀಡಿಯಾದಲ್ಲಿ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ರವರಿಗೆ ಅಭಿನಂದನೆ ವ್ಯಕ್ತವಾಗ್ತಾ ಇರುವಂತದ್ದು ಎಜ್ಜಿಗೂ ಕೂಡ ಎಲ್ಲ ಒಂದ ಕಡೆ ಈ ಒಂದು ಸಮಯ ಏನಿದೆ ಮಳೆ ಬಂದು ಬೆಳೆ ಹಾನಿ ಆಗಿರೋದಾಗಿರಬಹುದು ಕೆಲವೊಂದಷ್ಟು ಕಡೆ ರೈತರು ಕೂಡ ನಿಜಕ್ಕೂ ಕಂಗಾಲಾಗಿ ಹೋಗಿದ್ದಾರೆ ಯಾಕಂದ್ರೆ ಎಲ್ಲ ಆಗಿ ನೇನು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿವಲ್ಲ ಅನ್ನೋ ಪರಿಸ್ಥಿತಿ ಎದುರಾಗಿತ್ತು ಅದರಲ್ಲೂ ಕೂಡ ಅಳಿದು ಉಳಿದಂತ ಕೆಲವೊಂದಷ್ಟು ಬೆಳೆಗಳು ಏನಿತ್ತು ಸೋ ಅದು ರೈತರು ಏನೋ ಅಟ್ಲೀಸ್ಟ್ ನಾವು ಹೊಟ್ಟೆ ತಿನ್ನೋದಕ್ಕಾದ್ರೂ ಆಗುತ್ತಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಕಟಾವು ಮಾಡಿಸೋದಕ್ಕೆ ಇದ್ದರು ಆದರೆ ಇದನ್ನೇ ಬಂಡವಾಳ ಮಾಡ್ಕೊಂಡಂತ ಈ ಕಟಾವು ಯಂತ್ರದವರು ಖಾಸಗಿ ಕಟಾವು ಯಂತ್ರದವರು ಒಂದಷ್ಟು ದುಡ್ಡನ್ನ ಜಾಸ್ತಿನ ಕೇಳ್ತಾ ಇದ್ರು ಅವರು ಅವರಿಗೂ ಕೂಡ ಕಷ್ಟ ಇರುತ್ತೆ ಇಲ್ಲ ಅಂತಲ್ಲ ಬಟ್ ಆದರೆ ಜಾಸ್ತಿ ಕೇಳ್ತಾ ಇದ್ರು ಆದರೆ ಈ ಸಂದರ್ಭದಲ್ಲಿ ಅದು ಕೊಡುವಂತ ಶಕ್ತಿ ರೈತರಿಗೂ ಇರಬೇಕಲ್ಲ ಇದನ್ನ ಅರ್ಥಂತ ವೈಎಸ್ ಪಾಟೀಲ್ ರವರು ರೈತರ ಕಷ್ಟವನ್ನ ಅರ್ಥಂತ ವೈಎಸ್ ಪಾಟೀಲ್ ರವರು ಒಂದು ಕ್ರಮಕ್ಕೆ ಮುಂದಾಗ್ತಾರೆ ಏನು 3300 ರೂಪಾಯಿ ಅಂತ ತಗೊಳ್ತಾ ಇದ್ರು ಇದನ್ನ ಕಟ್ ಮಾಡಿ ಸೋ ಈ ಒಂದು ಕಾರ್ಯ ಮಾಡಿದ್ರು ಇದಕ್ಕೆ ಇಡೀ ತುಮಕೂರಿನ ಜನತೆ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ನಮ್ಮ ಜೊತೆ ಮಾತನಾಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಮಾನ್ಯ ಡಿಸಿ ಸಾಹೇಬರು ಕೂಡ ಜೊತೆಯಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ಸರ್ ಮೊದಲನೇದಾಗಿ ನಿಮ್ಮ ಈ ಒಂದು ಕಾರ್ಯಕ್ಕೆ ಅಭಿನಂದನೆಗಳು ಸರ್ ಅಮೋಕ್ ಟಿವಿ ಕಡೆಯಿಂದ ಧನ್ಯವಾದಗಳು ಧನ್ಯವಾದ ಸರ್ ಏನಂತಂದ್ರೆ ಇವಾಗ ನೋಡಿ ನಿಜಕ್ಕೂ ಕೂಡ ರೈತರುಗಳಿಗೆ ಈ ಒಂದು ಕಷ್ಟಕಾಲದ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಇದು ಕೂಡ ಒಂದು ದೊಡ್ಡ ಹೊರೆ ಆಗ್ತಾ ಇತ್ತು ಸೊ ಜನಗಳು ಕೂಡ ಇವಾಗ ಏನ್ ಮಾಡಬೇಕು ಏನ್ ಮಾಡಬಾರದು ಅನ್ನೋ ಒಂದು ದಿಕ್ಕು ತೋಚದಂತ ಪರಿಸ್ಥಿತಿನಲ್ಲಿ ರೈತರುಗಳಿದ್ರು ಆದ್ರೆ ಈ ಒಂದು ನಿರ್ಧಾರ ನಿಜಕ್ಕೂ ಕೂಡ ಎಲ್ಲ ಒಂದ್ ಕಡೆ ರೈತರಿಗೆ ಬಹಳಾನೇ ಸಂತಸ ತಂದಿರೋ ವಿಚಾರ ಸರ್ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಈ ಸಂಬಂಧಪಟ್ಟಂಗೆ ತಮಗೆಲ್ಲ ತಿಳಿದಂತೆ ಕಳೆದ 20 ವರ್ಷಗಳಲ್ಲಿ ಆಗದಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮಳೆ ಆಯಿತು ಕಳೆದ 19-20 ವರ್ಷಗಳಲ್ಲಿ ತುಂಬಿದಂತ ಕೆರೆಗಳು ಎಲ್ಲ ತುಂಬಿದವೆ ಅದು ಎಲ್ಲ ರೈತರಿಗೆ ಎಲ್ಲರಿಗೂ ಒಂದ್ ಕಡೆ ಸಂತೋಷ ತರುವಂತ ವಿಚಾರವಾದರೆ ಇನ್ನೊಂದು ಕಡೆ ಈ ಹೆಚ್ಚಿನ ಮಳೆಯಿಂದಾಗಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 153,000 ಹೆಕ್ಟೇರ್ ಅಷ್ಟು ರಾಗಿ ಬೆಳೆಯನ್ನ ಬೆಳೆದಿದ್ದಾರೆ ಆ ರಾಗಿ ಬೆಳೆಗಾರರ ಎಲ್ಲ ಬಹಳಷ್ಟು ತೊಂದರೆಗೆ ಸಿಲುಕಿ ಹಾಕೊಂಡಿದ್ರು ಸರ್ಕಾರದ ನಿರ್ದೇಶನದ ಪ್ರಕಾರ ನಾವು ಡಿಸಾಸ್ಟರ್ ಅಂತ ಸರ್ಕಾರ ಏನ್ ಹೇಳಿತ್ತು ಅದರ ಪ್ರಕಾರ ಅವರಿಗೆ ಏನು ಪರಿಹಾರ ಕೊಡಬೇಕು ಅಂತ ನಾವು ಸರ್ಕಾರ ನಿರ್ದೇಶನ ಪ್ರಕಾರ ಒಂದು ಕಡೆ ನಾವು ಆ ಕೆಲಸವನ್ನ ಅತಿ ಮುತುವರ್ಜಿ ವಹಿಸಿ ಮಾಡ್ತಾ ಇದ್ದು ಈ ಮಧ್ಯದಲ್ಲಿನೇ ಏನಾಗಿದೆ ರಾಗಿ ಬೆಳೆ ಇದ್ದಷ್ಟಾದ್ರೂ ನಾವು ಕಟಾವು ಮಾಡಿಕೊಂಡು ಉಳಿಸ್ಕೊಳ್ಳೋಣ ಅಂತ ಹೇಳಿ ರೈತರು ತಮ್ಮ ರಾಗಿ ಬೆಳೆಯನ್ನ ಯಂತ್ರಗಳ ಮೂಲಕ ಕಟಾವು ಯಂತ್ರಗಳ ಮೂಲಕ ಕಟಾವು ಮಾಡಕ್ ಪ್ರಾರಂಭ ಮಾಡಿದಾಗ ಬಹಳಷ್ಟು ರೈತರು ಮುಖಂಡರು ಮತ್ತೆ ಎಲ್ಲರೂ ಬಂದು ಸಾರ್ವಜನಿಕರು ಇಲ್ಲ ಈ ಕಟಾವು ಮಾಡುವಂತ ಯಂತ್ರದವರು ಏನಿದ್ದಾರೆ ಒಂದು ಗಂಟೆಗೆ 3,100 ರಿಂದ 3,300 ವರೆಗೆ ತಗೊಳ್ತಾ ಇದ್ದಾರೆ ನಮ್ಗೆ ಈಗ್ಲೇ ಸಂಕಟದಲ್ಲಿ ಸಿಲುಕಿದೀವಿ ಇಂತ ಸಂಕಷ್ಟದಲ್ಲಿ ತಾವೇನಾದ್ರೂ ಸಹಾಯ ಮಾಡಬೇಕು ಇದನ್ನ ನಿಗದಿಪಡಿಸಬೇಕು ಅಂತ ಹೇಳಿ ಒಂದು ಮನವಿಯನ್ನ ಕೊಟ್ರು ನಾವು ಮನವಿಯನ್ನ ಪರಿಶೀಲಿಸಿ ಈಗ ಯಾವ ನಿಯಮದಲ್ಲಿ ಇದನ್ನ ನಾವು ಮಾಡಬೇಕು ಅಂತ ಹೇಳಿ ಒಂದು ನಮ್ಮ ಕೃಷಿ ಇಲಾಖೆ ಹಾಗೂ ನಮ್ಮ ಕಂದಾಯ ಇಲಾಖೆ ಮತ್ತು ಸಂಬಂಧಿಸಿದ ನಮ್ಮ ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿದಾಗ ಅವರು ಕೆಲವು ಸಲಹೆ ಸೂಚನೆಗಳನ್ನು ಕೊಟ್ಟರು ಅದರ ಆಧರಿಸಿ ನಮ್ಮ ಜಿಲ್ಲೆಯಲ್ಲಿ ನಾವು ಈ ರೈತರಿಗೆ ಒಂದು ಅನುಕೂಲ ಆಗಬೇಕು ತಮಗೆಲ್ಲ ಗೊತ್ತಿದೆ ಈಗ ಡಿಸಾಸ್ಟರ್ ಅಂತ ನಾವು ಸರ್ಕಾರ ಘೋಷಣೆ ಮಾಡಾಗಿದೆ ಡಿಸಾಸ್ಟರ್ ಇದ್ದಾಗ ನಾವು ಅವರ ಬೆನ್ ಹಿಂದೆ ನಿಲ್ಬೇಕಾಗಿದ್ದು ಆಡಳಿತದ ಮುಖ್ಯ ಜವಾಬ್ದಾರಿ ಹೀಗಾಗಿ ನಾವು ಸರ್ಕಾರ ಮತ್ತೆ ಯಂತ್ರ ಏನ್ ಕಟಾವು ಯಂತ್ರದವರ ವಿರುದ್ಧ ಅಂತಲ್ಲ ಇದು ಕಟಾವು ಯಂತ್ರದವರು ಬಹಳಷ್ಟು ಒಳ್ಳೆ ಕೆಲಸ ಮಾಡುವಂತವ್ರು ಬಹಳಷ್ಟು ಮಾಲೀಕರು ಮತ್ತು ಅದನ್ನ ನಿರ್ವಹಿಸೋರು ಮಾಡ್ತಾ ಇದ್ದಾರೆ ಆದ್ರೂ ಕೆಲವು ಕಡೆ ಅಲ್ಲಲ್ಲಿ ನಮಗೆ ಸೀರಿಯಸ್ ಆಗಿ ದೂರು ಕಂಡು ಬಂದಿದ್ದಕ್ಕೆ ಅದನ್ನೊಂದು
ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ನಿಯಂತ್ರಣ ಮಾಡೋದಕ್ಕೆ ನಮಗೆ ಅವಕಾಶ ಇರೋದ್ರಿಂದ ನಾವು ಒಂದು ಅಭಿಪ್ರಾಯ ಪಡೆದು ಕಳೆದ ವರ್ಷದಲ್ಲಿ ಅಥವಾ ಹಿಂದಿನ ವರ್ಷಗಳಲ್ಲಿ ಎಸ್ಟೆಸ್ಟ್ ಮಾಡಿದ್ರು ಅಂದಾಜು ಅಂತ ಕೇಳಿದಾಗ ಸುಮಾರು 2500 600 ಎಲ್ಲ ಮಾಡಿದ್ರು ಅಂತ ಹೇಳಿದ್ರು ನಂತರ ನಾನು ಸ್ವಲ್ಪ ಪರಿಶೀಲನೆ ಮಾಡಿದಾಗ ಈ ಡಿಸೈಲ್ ಬೆಲೆ ಇತಿ ಏರಿಕೆ ಕಂಡಿರೋದ್ರಿಂದ ನಾಳೆ ಲಾಸ್ಟ್ ವರ್ಷದಿಂದಕ್ಕಿಂತ ಈ ವರ್ಷ ಹೆಚ್ಚಾಗಿರೋದ್ರಿಂದ ಅವರನ್ನು ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ನಾವು ಕೃಷಿ ಇಲಾಖೆಯೊಂದಿಗೆ ಚರ್ಚೆ ಮಾಡಿ 2700 ಅನ್ನು ನಾವು ಫಿಕ್ಸ್ ಮಾಡಿದೀವಿ ಇದರಿಂದ ರೈತರಿಗೆ ಅನುಕೂಲ ಆಗಬೇಕು ಮತ್ತೆ ಅವರು ಈ ಕಟಾವ್ ಮಾಡುವಂತವರಿಗೂ ಇದರಿಂದ ಯಾವುದೇ ರೀತಿಯಿಂದ ಲಾಸ್ ಆಗಬಾರದು ಅನ್ನೋದು ಎರಡನ್ನೂ ಗಮನದಲ್ಲಿ ಇಟ್ಟುಕೊಂಡು ಮಾಡಿರುವಂತ ಕೆಲಸ ಇದು ಓಕೆ ಸರ್ ಸರ್ ಏನಂದ್ರೆ ಈಗ ಕೆಲವು ಕಡೆ ಹೌದು ಅವರ ಒಂದು ಜೀವನನು ಕೂಡ ನಡೆಯಬೇಕಾಗುತ್ತೆ ಕಟಾವ್ ಯಂತ್ರ ಏನು ನಡೆಸ್ತಾರಲ್ಲ ಅವರದು ಕೂಡ ಜೀವನ ನಡೆಯಬೇಕಾಗುತ್ತೆ ಒಂದು ಕಡೆ ರೈತರ ಜೀವನ ಕೂಡ ನಡೆಯಬೇಕಾಗುತ್ತೆ ಆದ್ರೆಲ್ಲ ಒಂದು ಕಡೆ ಈ ಸಂದರ್ಭದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಕೂಡ ಬೆಳೆ ಹಾನಿ ಆಗಿರುವಂತ ಸಂದರ್ಭದಲ್ಲಿ ಕೂಡ ಇನ್ನೂ ಏನಾದರೂ ಈಗ ಸೋಶಿಯಲ್ ಮೀಡಿಯಾದಲ್ಲಿ ನಿಮ್ಮ ಬಗ್ಗೆ ಒಂದಷ್ಟು ಶ್ಲಾಘನೆಗಳು ವ್ಯಕ್ತವಾಗ್ತಾ ಇದೆ ಎಲ್ಲ ಕಡೆ ನಿಮ್ಮ ಬಗ್ಗೆ ನಿಮ್ಮ ಕಾರ್ಯಕ್ಕೆ ಒಂದು ಅಭಿನಂದನೆಗಳು ವ್ಯಕ್ತವಾಗ್ತಾ ಇದೆ ಇನ್ನೂ ಏನಾದರೂ ಡಿ ಸಿ ಸಾಹೇಬರ ಕಡೆಯಿಂದ ಇನ್ನೂ ಒಂದು 500 ರೂಪಾಯಿ ಕಡಿಮೆ ಆಗ್ಬೋದಾ ಒಂದು ನಿರೀಕ್ಷೆ ಮೂಡಿರುವಂಥದ್ದು ಎಲ್ಲರಲ್ಲೂ ಕೂಡ ಸಹಜವಾಗಿದೆ ಸೊ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ಇಲ್ಲ ಇದು ನಿರೀಕ್ಷೆ ಇರೋದು ಹೌದು ಆದ್ರೆ ನಾವು ಈ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಈಗ ನಾವು ಎರಡು ಕಡೆ ಬ್ಯಾಲೆನ್ಸ್ ಮಾಡಬೇಕು ಹೌದು ಸರ್ ಹೌದು ಈ ಕಡೆ ಕಟಾವ್ ಯಂತ್ರದವರು ಇಲ್ಲ ನಮಗೆ ಆಗೋದೇ ಇಲ್ಲ ಅಂತ ಹೇಳಿ ಅನ್ನೋ ಪರಿಸ್ಥಿತಿಯನ್ನ ಅವರು ತರಬಾರದು ಖಂಡಿತ ಹೀಗೆ ಅವರದೇನು ಅವರ ಮನವಿ ಏನಿದೆ ಅದನ್ನ ನಾನು ಮತ್ತೆ ಅವಶ್ಯಕತೆ ಇದ್ರೆ ಈಗ ಈಗ ಎರಡು ಮೂರು ದಿವಸಗಳಲ್ಲಿ ಏನೇನ್ ಆಗ್ತದೆ ಅಂತ ಇಲಾಖೆಯೊಂದಿಗೆ ಚರ್ಚೆ ಮಾಡಿ ಇದು ಏನಾದರೂ ಮತ್ತೆ ಅನುಕೂಲ ಆಗುವ ಸ್ಥಿತಿ ಇಬ್ಬರಿಗೂ ಅನುಕೂಲ ಆಗುವಂತದ್ದು ಇದ್ರೆ ಡೆಫಿನೆಟ್ ಆಗಿ ನಾವು ರೈತರ ಪರವಾಗಿ ನಾವು ಸಹಾಯ ಮಾಡೋದು ಸಹಕಾರ ಮಾಡುವಂತದ್ದು ಮಾಡ್ತೀವಿ ಓಕೆ ಸರ್ ಈಗ ಜಿಲ್ಲಾಧಿಕಾರಿಗಳ ಕಡೆಯಿಂದ ಏನಾದರೂ ರೈತರಿಗೆ ಒಂದಷ್ಟು ಈ ಸಮಯದಲ್ಲಿ ಏನಾದರೂ ಪರಿಹಾರವಾಗಿ ಏನಾದರೂ ಸಿಗಬಹುದಾ ಏನಾದರೂ ಒಂದು ಸರ್ಕಾರದಿಂದ ಕೊಡಿಸಲಿಕ್ಕೆ ಆಗುತ್ತಾ ಅಂತ ಒಂದು ಪ್ರಶ್ನೆ ಕೂಡ ಇರುವಂತದ್ದು ಇಲ್ಲಿ ಇಲ್ಲ ಈ ಕಟಾವಿಗೆ ಸಂಬಂಧಪಟ್ಟಂಗೆ ಅವರು ಆಯಾ ರೈತರು ತಮ್ಮ ತಮ್ಮದನ್ನ ನಾವು ಅವರೇ ಮಾಡ್ಕೊಳ್ಬೇಕಾಗ್ತದೆ ಈಗ ಸರ್ಕಾರದಿಂದ ಈ ಕಟಾವಿಗಾಗಿ ವಿಶೇಷವಾದ ಪರಿಹಾರ ಮತ್ತೊಂದು ಯಾವುದು ಇರೋದಿಲ್ಲ ಈಗ ಲಾಸ್ ಅಂತ ಹೇಳಿ ಸರ್ಕಾರ ಏನು ಡಿಸಾಸ್ಟರ್ ಅಲ್ಲಿ ಕೊಡಬೇಕಾಗಿದೆ ಅದು ಮಾತ್ರ ರೈತರಿಗೆ ಹೋಗ್ತದೆ ಇದು ಸರ್ಕಾರದ ಪಾಲಿಸಿ ಡಿಸಿಷನ್ ಆಗಿರೋದ್ರಿಂದ ಸರ್ಕಾರ ಮಟ್ಟದಲ್ಲಿ ನಿರ್ಧಾರ ಆಗುವಂತದ್ದನ್ನ ನಾವು ಜಿಲ್ಲಾ ಮಟ್ಟದಲ್ಲಿ ಯಾವುದೇ ನಿರ್ಧಾರಗಳನ್ನ ಈ ರೀತಿ ಕೈಗೊಳ್ಳಕ್ ಬರೋದಿಲ್ಲ ಹೀಗಾಗಿ ಅವ್ರದ್ದು ಏನು ಮನವಿ ಇದೆ ನಾವು ಸರ್ಕಾರದ ಗಮನಕ್ಕೆ ತರುವಂತದ್ದು ಮಾಡ್ತೀವಿ ಸರ್ಕಾರದ ನಿರ್ಧಾರ ಆ ನಿಟ್ಟಿನಲ್ಲಿ ಮಾಡಿದೆ ಡೆಫಿನೆಟ್ ಆಗಿ ಆ ನಿಟ್ಟಿನಲ್ಲಿ ನಾವು ಸಹಾಯ ಸಹಕಾರ ಮಾಡುವಂತದ್ದನ್ನು ಮಾಡ್ತೀವಿ ಖಂಡಿತ ಸರ್ ನಿಮ್ಮ ಈ ಒಂದು ಕಾರ್ಯ ಹೀಗೆ ಮುಂದುವರಲಿ ತುಮಕೂರಿನ ಜಿಲ್ಲಾಧಿಕಾರಿಗಳ ಈ ಒಂದು ಕಾರ್ಯ ಸದಾ ಇದೇ ರೀತಿ ಎಲ್ಲರಿಗೂ ಕೂಡ ಪ್ರೋತ್ಸಾಹ ನೀಡುವಂತದಾಗಿರಲಿ ಅಂತ ಹೇಳ್ತಾ ಧನ್ಯವಾದ ಸರ್ ಮಾತನಾಡಿದ್ದಕ್ಕೆ ಧನ್ಯವಾದ ಧನ್ಯವಾದ